ಸರ್ವರಿಗೂ ಡಿಜಿಟಲ್ ಶಿಂಗೇಶ್ವರಿಗೆ ಹಾರ್ದಿಕ ಸ್ವಾಗತ ಸ್ವಾಗತ. ನಮ್ಮ ಪಯಣ ಗೋವಾ ರಾಜ್ಯ ಕಡೆಗೆ ನಮ್ಮ ಪಯಣ ಸಾಗುತ್ತಿದೆ. ಬನ್ನಿ ನಮ್ಮೊಂದಿಗೆ. ನೀವು ನೋಡ್ತಾ ಇರೋದು ಓಲ್ಡ್ ಗೋವಾದಲ್ಲಿ ಇರುವ ಚರ್ಚ್ಗಳನ್ನು ವೀಕ್ಷಣೆ ಮಾಡೋಣ. ಬನ್ನಿ ನಮ್ಮೊಂದಿಗೆ. ಓಲ್ಡ್ ಗೋವಾದಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಇಲ್ಲಿ ಜಾತ್ರೆ ನಡೆಯುತ್ತದೆ ಹಾಗೂ ಅಂಗಡಿ ಮುಂಗಟಗಳು ಬರುತ್ತವೆ. ಇಲ್ಲಿ ಅವರ ಶವವನ್ನು ನೋಡಲು ಜನಸಾಗರ. ಹಳೆ ಗೋವಾವನ್ನು ವೀಕ್ಷಣೆ ಮಾಡಲು ದಿನನಿತ್ಯ 1,00,000 ಹೆಚ್ಚು ಜನ ಆಗಮಿಸುತ್ತಾರೆ. ಚರ್ಚದ ಮುಂಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು. ಚರ್ಚ್ನಲ್ಲಿ ವಿಡಿಯೋ ಮಾಡುವುದು ಅವಕಾಶವಿರುವುದಿಲ್ಲ, ಆದ ಕಾರಣ ನಾವು ಕದ್ದು ಮುಚ್ಚಿ ವಿಡಿಯೋ ನಿಮ್ಮ ಮುಂದೆ ನಾವು ಇಡುತ್ತಿದ್ದೇವೆ. ಚರ್ಚದ ಒಳಗಡೆ ಸುಂದರವಾದ ದೃಶ್ಯವನ್ನು ನೋಡಿ ತಪ್ಪದೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೇಸು ಕ್ರಿಸ್ತನ ಜನ್ಮದ ಸುಂದರವಾದ ವಿಗ್ರಹವನ್ನು ನೋಡಿ ಆನಂದಿಸಿ. ತಾಯಿಯ ವಿಗ್ರಹವನ್ನು ನೋಡಿ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ನಾವು ಇವಾಗ ಬಾಗಾ ಬೀಚ್ ಹಾಗೂ ಕಲಂಗೋಡು ಬೀಚದಲ್ಲಿ ನಾವು ಇದ್ದೇವೆ. ದಿನನಿತ್ಯ ಭೇಟಿ ನೀಡುವ ಸ್ಥಳ ಇದು. ಬಿಚ್ಚದ ದಡದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ನೋಡಿ. ಬೀಚದ ದಡದಲ್ಲಿ ವಿದ್ಯುತ್ ಅಲಂಕಾರವನ್ನು ನೋಡಿ ಎಷ್ಟು ಸುಂದರವಾಗಿ ಇಲ್ಲಿ ನಿರ್ಮಿಸಿರುತ್ತಾರೆ. ಈ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ. ಈ ಗಣಪತಿಯು ಉದ್ಭವ ಮೂರ್ತಿಯಾಗಿದೆ.
ಕಂಡಲು ಸುಂದರವಾಗಿ ನಿರ್ಮಿಸಿರುತ್ತಾರೆ. ನಾವು ಶಿರೋಡದಲ್ಲಿರುವ ಗಣಪತಿಯ ದರ್ಶನ ಮುಗಿಸಿಕೊಂಡು ಅಂಬೋಲಿ ಘಾಟ್ ಕಡೆ ನಾವು ಹೋಗುತ್ತಿದ್ದೇವೆ. ಜಲಪಾತವನ್ನು ನೋಡಿ ಅಂಬೋಲಿ ಘಾಟದಲ್ಲಿ ಇರುವ ಜಲಪಾತ ಇದು ಗೋವಾ ಹಾಗೂ ಶಂಕೇಶ್ವರ ಮಾರ್ಗದಲ್ಲಿ ನೀವು ಕಾಣಬಹುದು. ನಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಡಿಸ್ಟನ್ಸ್ ಶಂಕೇಶ್ವರಿಗೆ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು.